ಖ್ಯಾತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಇವತ್ತು 51ನೇ ಬರ್ತ್ಡೇ. ಸಂಜೀವ್ ಮಂಜಪ್ಪ ಮತ್ತು ಸರೋಜಾ ದಂಪತಿ ಮಗನಾಗಿ 1971 ಸೆಪ್ಟೆಂಬರ್ 2 ಸುದೀಪ್ ಶಿವಮೊಗ್ಗದಲ್ಲಿ ಜನಿಸಿದರು. ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುದೀಪ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಪದವಿ ಪಡೆದಿದ್ದಾರೆ. ಅಂಡರ್ 17 ಹಾಗೂ ಅಂಡರ್ 19 ಕ್ರಿಕೆಟ್ನಲ್ಲಿ ಸುದೀಪ್ ತಮ್ಮ ಕಾಲೇಜನ್ನು ಪ್ರತಿನಿಧಿಸಿದರು. ಸುದೀಪ್ಗೆ ನಟನೆ ಅಂದರೆ ಅಚ್ಚುಮೆಚ್ಚು. ಹೀಗಾಗಿ ಮುಂಬೈನ ರೋಷನ್ ತನೇಜಾ ಸ್ಕೂಲ್ ಆಫ್ ಆ್ಯಕ್ಟಿಂಗ್ಗೆ ಸೇರಿಕೊಂಡು ತರಬೇತಿ ಪಡೆದರು. ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸುಧಾಕರ್ ಭಂಡಾರಿ ನಿರ್ದೇಶನದ ಪ್ರೇಮದ ಕಾದಂಬರಿ ಮೂಲಕ ಸುದೀಪ್ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು. ತಾಯವ್ವ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸುದೀಪ್ ಎಂಟ್ರಿ ಕೊಟ್ಟರು. ತದನಂತರ 1999 ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದಲ್ಲಿ ಮೂಡಿಬಂದ ಸ್ಪರ್ಶ ಸಿನಿಮಾದಲ್ಲಿ ನಾಯಕನಾಗಿ ಬಣ್ಣ ಹಚ್ಚಿದರು. 2001 ತೆರೆಗೆ ಬಂದ ಹುಚ್ಚ ಸಿನಿಮಾ ಸುದೀಪ್ಗೆ ಬಿಗ್ ಬ್ರೇಕ್ ಕೊಡ್ತು. ಆ ಬಳಿಕ ಕಿಚ್ಚ, ಶಾಂತಿನಿವಾಸ, ನಂದಿ, ಸ್ವಾತಿಮುತ್ತು, ಕೋಟಿಗೊಬ್ಬ 2 ಸೇರಿದಂತೆ ಅನೇಕ ಹಿಟ್ ಸಿನಿಮಾಗಳನ್ನು ಕಿಚ್ಚ ಕೊಟ್ಟಿದ್ದಾರೆ. ಸುದೀಪ್ ಕೇವಲ ನಟ ಮಾತ್ರ ಅಲ್ಲ, ಪ್ರತಿಭಾವಂತ ನಿರ್ದೇಶಕ ಕೂಡ ಹೌದು. ಕಿಚ್ಚ ನಿರ್ದೇಶಿಸಿದ ಮೈ ಆಟೋಗ್ರಾಫ್, ವೀರಮದಕರಿ, ಕೆಂಪೇಗೌಡ, ಮಾಣಿಕ್ಯ ಸಿನಿಮಾಗಳು ಭರ್ಜರಿ ಪ್ರದರ್ಶನಗೊಂಡಿವೆ. ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಪರಭಾಷಾ ಚಿತ್ರಗಳಲ್ಲಿಯೂ ಕಿಚ್ಚ ಸುದೀಪ್ ಮಿಂಚಿದ್ದಾರೆ. ಹಿಂದಿಯಲ್ಲಿ ಫೂಂಕ್ ಸಿನಿಮಾ, ತೆಲುಗಿನಲ್ಲಿ ಈಗ ಮತ್ತು ಬಾಹುಬಲಿ ಹಾಗೂ ತಮಿಳಿನಲ್ಲಿ ಪುಲಿ ಸಿನಿಮಾಗಳಲ್ಲಿ ಸುದೀಪ್ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ತಮ್ಮ ಅದ್ಭುತ ಆ್ಯಂಕರಿಂಗ್ ಮೂಲಕ ಕನ್ನಡದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಸೂಪರ್ ಹಿಟ್ ಆಗುವಲ್ಲಿ ಸುದೀಪ್ ಪಾತ್ರ ಮಹತ್ವದ್ದು. 2001 ಪ್ರಿಯಾ ಅವರನ್ನು ಕೈ ಹಿಡಿದ ಸುದೀಪ್ಗೆ ಓರ್ವ ಪುತ್ರಿ ಇದ್ದಾಳೆ. ನಮ್ಮ SDC ತಂಡದ ವತಿಯಿಂದ ನಟ ಕಿಚ್ಚ ಸುದೀಪ್ ಅವರಿಗೆ ಹ್ಯಾಪಿ ಬರ್ತ್ಡೇ. Everything is designed from what you see, do, eat, walk, talk, knock, rock and wear. Everything is design. Design is an identity. We just help you realize it.